ಆರ್ ಪಾಟೀಲ್ ಸರ್ ತೋಟದಲ್ಲಿದ್ದೀವಿ ಬಿ ವಿ ಪಾಟೀಲ್ ಸರ್ ತೋಟದಲ್ಲಿದ್ದೀವಿ ರಾಣೇಬೆನ್ನೂರು ಮಧ್ಯದಲ್ಲಿ ಇದು ಏನು ಸೈಟ್ ಆಗಂತ ಒಂದು ಏರಿಯಾದಲ್ಲಿ ಅವರು ತೋಟ ಮೇಂಟೇನ್ ಮಾಡ್ಕೊಂಡಿದ್ದಾರೆ ಕೃಷಿ ಬಗ್ಗೆ ಬಹಳ ಆಸಕ್ತಿಯನ್ನು ಹೊಂದಿರತಕ್ಕಂಥ ಸರ್ ಅವರದು ಹಳೆ ತೆಂಗಿನ ತೋಟ ಪ್ಲಸ್ ಹೊಸದಾಗಿ ಅಡಿಕೆಯನ್ನು ನಾಟಿ ಮಾಡಿದ್ದಾರೆ ಆ ತೋಟದಲ್ಲಿ ಇವತ್ತು ನಾವು ಪಂಚಗವ್ಯನ ಮತ್ತು ದಶಗವ್ಯ ತಯಾರು ಮಾಡ್ತಾ ಇರತಕ್ಕಂಥದ್ದು ಆಲ್ರೆಡಿ ವೇಸ್ಟ್ ಡಿಕಾಂಪೋಸರ್ ನೀರು ಒಂದು ವಾರದ ಹಿಂದೆನೇ ಇದು ತಯಾರು ಮಾಡಿಟ್ಟಿರ್ತಕ್ಕಂಥದ್ದು ಹೆಂಗೆ ತೋಟಕ್ಕೆ ಬೇಕಾದಂಥ ದಶಗವ್ಯಗಳನ್ನು ನಾವು ತಯಾರು ಮಾಡಿದ್ವಿ ಇದು ವೇಸ್ಟ್ ಡಿಕಾಂಪೋಸರ್ ನೀರು ವೇಸ್ಟ್ ಡಿಕಾಂಪೋಸರ್ ಬಾಟಲ್ಲು ಈಗ ಇದಕ್ಕೆ ಬೇಕಾಗಿರ್ತಕ್ಕಂಥ ವಸ್ತುಗಳು ತುಪ್ಪನ ಕಲಸಿಟ್ಟಿರ್ತಕ್ಕಂಥ ಸಗಣಿ ಇದೆ ಇಲ್ಲಿ ನಂತರ ಎಳನೀರು ಇದಾವು ಜೇನುತುಪ್ಪ ಇದೆ ನಂತರ ಹಾಲಿದೆ ಮೊಸರಿದೆ ಮಜ್ಜಿಗೆ ಇದೆ ತುಪ್ಪದ ಬಾಟಲ್ ಅಲ್ಲಿದೆ ತುಪ್ಪ ಇದರಲ್ಲಿ ಸಗಣಿಯಲ್ಲಿ ಕಲಸಿ ಹಾಕಿರಲಾಗಿದೆ ನಂತರ ಬಾಳೆಹಣ್ಣು ಪೇಸ್ಟನ್ನು ಅಲ್ಲಿ ರೆಡಿ ಮಾಡಿಟ್ಟಿರ್ತೀವಿ ಇವಿಷ್ಟನ್ನು ಈ ಡ್ರಮ್ನಲ್ಲಿ ಹಾಕಿ ಪ್ರತಿ ದಿವಸ ಇದನ್ನು ನಾವು ಕಳ್ತಾ ಇರಬೇಕು 15 ದಿವಸದ ನಂತರ ನಿಮಗೆ ದಶಗವ್ಯ ಇದು ಸಿಗುತ್ತೆ ಈ ದಶಗವ್ಯ 12 ಎಕರೆಗೆ ನಿಮಗೆ ಸಾಕಾಗುತ್ತೆ ಅಥವಾ 10 ಎಕರೆಗೆ ಸಾಕಾಗುತ್ತೆ ಒಂದು ಎಕರೆಗೆ ನೀವು ಇದನ್ನು 20 ಲೀಟ್ರ್ನಂತೆ ಒಂದು 200 ಲೀಟ್ರ್ ನೀರಿನಲ್ಲಿ ಮಿಶ್ರಣ ಮಾಡಿ ಪ್ರತಿ ಗಿಡಕ್ಕೆ ಅಂದರೆ ಅಡಿಕೆ ಗಿಡ ಇದ್ದರೆ ಪ್ರತಿ ಗಿಡಕ್ಕೆ 400 ml ನಂತೆ ಇನ್ನು ನೀವು ತೆಂಗಿನ ಮರಕ್ಕೆ ಹಾಕೋದಾದರೆ ಏನಲ್ಲಿ 500 ಅಡಿಕೆ ಗಿಡಗಳಿಗೆ ಹಾಕ್ತೀವಿ ಅದನ್ನು ನೀವು ಒಂದು ತೆಂಗಿನ ಮರಕ್ಕೆ ಅಂದರೆ 12 ಅಡಿಕೆ ಮರ ನಿಮಗೊಂದು ತೆಂಗಿನ ಮರದ ತಾಕತ್ತನ್ನು ಹೊಂದಿರ್ತೈತಿ ಆ ಪ್ರಮಾಣದಲ್ಲಿ ಒಂದೊಂದಾಗಿ ಇದನ್ನು ನಾವೀಗ ಡ್ರಮ್ನಲ್ಲಿ ಸುರಿತೀವಿ ಸ್ವಲ್ಪ ಇದನ್ನು ಕೊಡ್ರಿ ಒಂದೊಂದೇ ಕೊಡ್ರಿ ಇದು ಎಳೆನೀರಿದೆ ಇದು ಮೊಸರು ಹಾಕ್ತಾ ಇದ್ದಾರೆ ಇದು ಹಾಲು ಮಜ್ಜಿಗೆ ಮಜ್ಜಿಗೆ ನಂತರ ಜೇನುತುಪ್ಪ ನೋಡ್ರಿ ಇಲ್ಲಿ 1 kg ಅಷ್ಟು ಜೇನುತುಪ್ಪ ಬೇಕಾಗುತ್ತೆ ಮಜ್ಜಿಗೆ ನಿಮಗೊಂದು 5-6 ಲೀಟ್ರ್ ಆದರೆ ಸಾಕು ಸಗಣಿ 10 ಕಿಲೋ ಗೋಮೂತ್ರ ಒಂದು 10 ಲೀಟ್ರು ಒಂದು WDC ಡಬ್ಬ ಒಂದು 5 kg ಬೆಲ್ಲ ಇದರಲ್ಲಿ ಆಲ್ರೆಡಿ ಮೊದಲೇ ಬೆಲ್ಲ ಹಾಕಿರೋದಿದೆ ಆಮೇಲೆ ಎಳೆನೀರು ಒಂದು 10 ಆದರೆ ಸಾಕು ಒಂದು 3 ಲೀಟ್ರ್ ಹಾಲು 3 ಲೀಟ್ರ್ ಮೊಸರು ಇಷ್ಟನ್ನು ನೀವು ಇದರಲ್ಲಿ ಹಾಕಿ ಇದನ್ನು ದ್ರಾವಣ ರೆಡಿ ಮಾಡಿದರೆ 60 ಟ್ಯಾಕ್ಟರ್ ಸಗಣಿ ಗೊಬ್ಬರದಷ್ಟು ಇದಕ್ಕೆ ಕೆಪ್ಯಾಸಿಟಿ ಬರುತ್ತೆ ಇದರಲ್ಲಿ ಯಾವುದೇ ಕಳೆ ಬೀಜಗಳು ಇರಲ್ಲ ನಂತರ ನೀವು ಇದನ್ನು ಹಾಕಿದ ತಕ್ಷಣ ನೀವು ಗಿಡಗಳನ್ನು ನೋಡ್ಬೋದು ಒಂದು 3 ತಿಂಗಳಲ್ಲಿ ಗಿಡಗಳು ಸಾಕಷ್ಟು ಬದಲಾವಣೆಯನ್ನು ಹೊಂದಾವು ಸರ್ ಆಲ್ರೆಡಿ ಅಲ್ಲಿ ಜೀವಾಮೃತ 4 ಡ್ರಮ್ ಕಾಣ್ತಾ ಇದೆ ನೋಡಿ ಜೀವಾಮೃತನೂ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಇದರ ನಂತರ ಈ ತೋಟದಲ್ಲಿ ನಾವು ನ್ಯೂಟ್ರಿಯೆಂಟಲ್ ವ್ಯಾಲ್ಯೂನ ಎಂಜೈಮ್ಸ್ಗಳನ್ನು ಮತ್ತು ಡೆತ್ ಎನಿಮಲ್ಗಳನ್ನು ಇದು ಗೋಮೂತ್ರ ಪ್ರತಿಯೊಂದನ್ನು ತಯಾರು ಮಾಡಿ ಇಲ್ಲಿ ಒಂದು ಡೆಮೋ ಸಿಸ್ಟಮ್ನಲ್ಲಿ ಒಂದು ಪ್ಲಾಟನ್ನು ತೋರಿಸ್ತಕ್ಕಂಥ ವ್ಯವಸ್ಥೆನ ಸರ್ ಮಾಡ್ತಾ ಇದ್ದಾರೆ ತಾವೆಲ್ಲರೂ ಈ ರೀತಿ ನಿಮ್ಮ ಭೂಮಿನ ತಾಕತ್ತು ಮಾಡ್ಕೋಬೇಕು ಅಂತ ಹೇಳ್ತಾ ಈ ವಿಡಿಯೋನ ನಾವು ಮುಗಿಸ್ತಾ ಇದ್ದೀವಿ ನಮಸ್ಕಾರ